ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಜಯನಗರದಲ್ಲಿರುವ ವಿಪ್ರ ಭವನದಲ್ಲಿ ಮೈಸೂರಿನ ಯೋಗಿ ಶ್ರೀನಿವಾಸ್ ಆರ್ಕಾರ್ ಅವರು ಆಧ್ಯಾತ್ಮಿಕತೆ ಮತ್ತು ಧ್ಯಾನದ ಬಗ್ಗೆ ಸುದೀರ್ಘವಾಗಿ ಮಾಹಿತಿ ನೀಡಿದರು. ತುಮಕೂರಿನ ನಿರ್ಭಯಾ ಜಾಗೃತಿ ವೇದಿಕೆ ಆಶ್ರಯದಲ್ಲಿ ವಿಪ್ರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಆಧ್ಯಾತ್ಮಿಕ ಪ್ರವಚನದಲ್ಲಿ ಮೈಸೂರಿನ ಅರ್ಕಲೋಕದ ಅರ್ಕಯೋಗಿ ಶ್ರೀನಿವಾಸ್ ಅರ್ಕರ್ ಅವರು ಸುದೀರ್ಘವಾಗಿ ತಿಳಿಸಿಕೊಟ್ಟರು. ಅರ್ಕ ಧ್ಯಾನ ಪದ್ಧತಿಯಿಂದ ವ್ಯಕ್ತಿಗಳ ಬೌದ್ಧಿಕ ಅರಿವು ವಿಸ್ತಾರವಾಗದಂತೆಲ್ಲ ಜನರು ತಮ್ಮೊಳಗೆ ಪ್ರಶ್ನೆಗಳನ್ನ ಹಾಕಿಕೊಂಡು ಉತ್ತರಗಳನ್ನ ಕಂಡುಕೊಳ್ಳುತ್ತಾರೆ ಎಂದು ಅರ್ಕಯೋಗಿ ಶ್ರೀನಿವಾಸ್ ಅವರು ತಿಳಿಸಿದರು. ಸಮಾಜಕ್ಕೆ ನಮ್ಮ ಕೊಡುಗೆ ಏನು ನೀಡುತ್ತಿದ್ದೇವೆ ಎಂಬುದರ ಬಗ್ಗೆ ಒಮ್ಮೆ ಚಿಂತಿಸಬೇಕೆಂದು ಹೇಳಿದರು. ಇದೇ ವೇಳೆ ಅರ್ಕ ಶ್ರೀನಿವಾಸರನ್ನ ಗೌರವಿಸಲಾಯಿತು. ಈ ರೀತಿ ಸಂಘ ಸಂಸ್ಥೆಗಳು ಬೇರೆ ಬೇರೆ ಮಟ್ಟದಲ್ಲಿ ಎಲ್ಲ ಕಡೆನೂ ಅತ್ಯಂತ ಹೊಂದ್ಕೋಬೇಕು, ಅವರವರು ಸೇವೆಗಳನ್ನು ಮಾಡಬೇಕು, ಅವರ ಸಮುದಾಯ ಸಂಸ್ಥೆಗಳಿಗೆ, ಅವರ ಸಂಘಗಳಿಗೆ ಮತ್ತು ಅವರ ಒಂದು ದೊಡ್ಡ ಮ್ಯಾಸ್ ಕಮ್ಯುನಿಟೀಸ್ಗೆ. ಸೇವೆಯಲ್ಲಿ ಏನೋ ಒಂದು ರಹಸ್ಯ ಇದೆ, ಪರಮಾನಂದ ಖಂಡಿತ ಸಿಗುತ್ತೆ. ವಿಶೇಷವಾಗಿ ನಿಸ್ವಾರ್ಥ ಸೇವೆ ಮಾಡಿದಂತೂ ಅವ್ರು ತುಂಬಾ ಆನಂದ ಉಂಟಾಗುತ್ತೆ. ಅದೆಲ್ಲನೂ ಮೆಡಿಸಿನಲ್ ಇದರಿಂದ ಇಂಟೇಕಿಂದ ಬರೋದಿಲ್ಲ, ಅದೆಲ್ಲನೂ ಅದು ಹೇಗೋ ಒಂದು ಉತ್ಪತ್ತಿ ಆಗುತ್ತೆ ಒಳಗಡೆಯಿಂದ, ತಮ್ಮ ಪ್ರಜ್ಞೆಯಿಂದನೋ ಒಂದು ಶರೀರ ಪ್ರಜ್ಞೆ ಎರಡು ಬೆರೆದು ಆಗ್ತಾ ಇರ್ಬೋದು. ಅದರಿಂದ ಆರೋಗ್ಯಕ್ಕೆ ಅನುಕೂಲಕರವಾಗಿರುತ್ತೆ ಅನ್ನೋ ಒಂದು ಸ್ಪೆಷಲಾಗಿ ಒಂದು ಪಾಯಿಂಟ್ ಇದೆ. ಆಮೇಲೆ ಏನಪ್ಪಾ ಅಂದರೆ ನಾವು ಒಂದು ನಮ್ಗೆ ಕೊಡಲೇಬೇಕು, ನಾವು ಕೊಡಬೇಕು ಅನ್ನೋದು ಮಾತ್ರ ಬೆಳೆಸ್ಕೋಬೇಕು, ಮೈಂಡ್ ಸೆಟ್ ಬೆಳೆಸ್ಕೋಬೇಕು. ಯಾವಾಗಲೂ ಕೊಡೋದು ಬ್ಯಾಕ್ ಟು ಸೊಸೈಟಿ, ಬ್ಯಾಕ್ ಟು ನೇಚರ್, ಬ್ಯಾಕ್ ಟು ಓನರ್. ಏನು ಕೊಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟು. ಹಾಗೆ ದೊಡ್ಡವ್ರು ಆಗ್ತಾರೆ, ನೀವು ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ದೊಡ್ಡವ್ರು ಆಗ್ಬಿಡ್ತೀರಾ, ಆವಾಗ ವಿಶಾಲ ಬುದ್ಧಿ ಉಂಟಾಗುತ್ತೆ ವ್ಯಾಸಮರ್ಶಿಗಳಂತೆ. ಸೊ ಹಾಗೆ ವಿಶಾಲ ಬುದ್ಧಿ ಉಳ್ಳವರಾಗುತ್ತೆ. ನಾನು ಏನನ್ನ ಕಂಟ್ರಿಬ್ಯೂಟ್ ಮಾಡಲಿ ಅನ್ನೋದು ಇಷ್ಟ ಮಾಡ್ಕೊಳ್ತೀವಿ ಹೊರತು ನನಗೇನು ಸಿಗುತ್ತೆ ಪ್ರಪಂಚದಿಂದ, ನಮ್ಮ ಕಮ್ಯುನಿಟೀಸಿಂದ, ಜನಸಂಘದಿಂದ ಹಾಗೆ ಅಂದ್ಕೊಂಡು ತಪ್ಪಿಲ್ಲ. ಬಟ್ ಅದು ಸ್ವಲ್ಪ ಒಂದು ಅಷ್ಟು ಉತ್ತಮ ಮಟ್ಟದ ಯೋಚನೆ ಆಲೋಚನೆ ಅಲ್ಲ ಅದು. ಇದು ನನ್ನದು ಮತ್ತು ಧ್ಯಾನ ಮಾಡಬೇಕು ಪ್ರತಿಯೊಂದು. ನಿರ್ಭಯ ಜಾಗೃತಿ ವೇದಿಕೆ ಅಧ್ಯಕ್ಷೆ ಗೀತಾ ನಾಗೇಶ್ ಮಾತನಾಡಿ, ತುಮಕೂರಿನಲ್ಲಿ ವೃದ್ಧಾಶ್ರಮ ಸ್ಥಾಪಿಸಲು ಚಿಂತನೆ ಮಾಡಲಾಗುತ್ತಿದ್ದು ವಿಪ್ರ ಬಾಂಧವರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಪ್ರಪಂಚದಲ್ಲಿ ಅವರು ತೊಡಗಿಸಿಕೊಂಡು ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅವರು 2 ತಿಂಗಳು ನಮ್ಮ ಇಂಡಿಯಾದಲ್ಲಿದ್ದರೆ ಇನ್ನು 10 ತಿಂಗಳು 24-25 ದೇಶದ ಕಂಟ್ರೀಸ್ಗೆ ಹೋಗ್ತಾ ಇರ್ತಾರೆ. ಮತ್ತು ಅಲ್ಲಿ ಇವರು ಮೈಸೂರಲ್ಲಿ ಇಲ್ವಾದ ಇದ್ರ ಹತ್ರ ಇವ್ರದೇ ಒಂದು ಶ್ರೀನಿವಾಸ್ ಅರ್ಕ ಅಂತ ಹೇಳ್ಬಿಟ್ಟು ಒಂದು ಧಾಮ ಮಾಡಿದ್ದಾರೆ. ಅಲ್ಲಿ ಸ್ಕೂಲ್ಗಳು 1ನೇ ಕ್ಲಾಸಿಂದ ಇದ್ದು 10ನೇ ಕ್ಲಾಸ್ ತನಕವೇ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಗೋಶಾಲೆ ಇದೆ, ಮತ್ತು ಆಯುರ್ವೇದಿಕ್ ಮೆಡಿಸನ್ನ ಅವರೇ ಸ್ವಂತವಾಗಿ ಬೆಳೆದು ಆ ಇದರಲ್ಲಿ ಮೆಡಿಸನ್ ಇದು ಮಾಡ್ತಾ ಇದ್ದಾರೆ. ದೇಶ ವಿದೇಶಗಳಿಂದ ಅವರ ಆಶ್ರಮಕ್ಕೆ ತುಂಬ ಜನ ಬರ್ತಾ ಇದ್ದಾರೆ. ಅದರಲ್ಲಿ ಅವ್ರ ಜೊತೆ ಬಂದಿರೋಂಥ ಅವರ ಸ್ನೇಹಿತರು ಒಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್ ಅವರ ಒಂದ್ಸಲ ಪರಿಚಯ ಮಾಡ್ಕೋಬೇಕು. ಜಿಲ್ಲಾ ಬ್ರಾಹ್ಮಣ ಸಭಾದ ಕಾರ್ಯದರ್ಶಿ ಚಂದ್ರಶೇಖರ್, ಚಿದಂಬರ ಪತ್ತಿನ ಸಹಕಾರ ಸಂಘದ ಸಿಇಒ ರಮೇಶ್, ಲತಾ ನಾರಾಯಣ್, ಸುಗುಣಾದೇವಿ, ಜ್ಯೋತಿ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ರಾಯಚೂರು ಜಿಲ್ಲೆ ಕಮಲಾಪುರ ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ವೈಯಕ್ತಿಕ ನಳದ ಸಂಪರ್ಕ ಕಾಮಗಾರಿಗೆ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಚಾಲನೆ ನೀಡಿದರು. ಕಮಲಾಪುರ ಗ್ರಾಮ ಸೇರಿದಂತೆ ಪ್ರತಿಯೊಂದು ಮನೆಗೂ ನಳದ ವ್ಯವಸ್ಥೆಯನ್ನು ಕಲ್ಪಿಸಿದ ನಂತರ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಬೇಕು, ಮಿತವಾಗಿ ನೀರನ್ನು ಬಳಸಬೇಕು, ನನ್ನ ಕ್ಷೇತ್ರದಲ್ಲಿ ಯಾರೂ ಕೂಡ ಕೊಡಗಳನ್ನು ಹಿಡಿದು ನೀರಿಗಾಗಿ ಅಲೆಯಬಾರದು ಎಂಬ ಉದ್ದೇಶದಿಂದ ಜೆಜೆಎಂ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು. ಇನ್ನು ಗುತ್ತಿಗೆದಾರರು ಗುಣಮಟ್ಟ ಕಾಮಗಾರಿ ಮಾಡಬೇಕು, ನಿಗದಿತ ಕಾಲಮಿತಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸಬೇಕು, ಜೊತೆಗೆ ಸಿಸಿ ರಸ್ತೆ ಒಡೆದ ಜಾಗದಲ್ಲಿ ನೀರು ಎಲ್ಲಾ ನಳಗಳಿಗೆ ಚೆಕ್ ಮಾಡಿ ನಂತರ ಪೈಪ್ ಹೋದ ಜಾಗದಲ್ಲಿ ಸಿಸಿ ರಸ್ತೆ ಆಳದ ಜಾಗದಲ್ಲಿ ಮತ್ತೆ ಸಿಸಿ ರಸ್ತೆ ಹಾಕಬೇಕು ಎಂದರು. ಯಾರೋ ಇನ್ನೊಬ್ಬರು ಕೊಡ ಹಿಡ್ಕೊಂಡು ಇನ್ನೊಬ್ಬರು ಮನೆಗಳ ಮುಂದೆ ಹೋಗಲಾರ ರೀತಿಯಲ್ಲಿ ತಮ್ಮ ಮನೆಗಳಿಗೆ ನಳಗಳನ್ನು ಹಾಕುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದು ಬಹಳ ವರ್ಷಗಳಿಂದ ಪಿ ವಿ ಸಿ ಪೈಪ್ಗಳನ್ನು ಹಾಕಿರೋಂಥದ್ದು ಲೈನ್ ಹಳೆಯ ಲೈನ್ಗಳಿರ್ತದೆ, ಹಾಗಾಗಿ ಸಂಪೂರ್ಣವಾಗಿ ಅದನ್ನು ರಿಮೂವ್ ಮಾಡಿ ಇವತ್ತು HD ಪೈಪ್ಗಳನ್ನು ಹಾಕಿ ಇವತ್ತು ಇದನ್ನು ಕನೆಕ್ಷನ್ ಮಾಡೋದ್ರ ಮುಖಾಂತರ ಮತ್ತು ಜಲಧಾರೆ ಅಂತೇಳಿ ಈಗಾಗಲೇ 2,300 ಕೋಟಿ ರೂಪಾಯಿಗಳನ್ನು ನಾರಾಯಣಪುರ ಡ್ಯಾಮಲ್ಲಿ ಇವತ್ತಿನ ನಾರಾಯಣಪುರ ಡ್ಯಾಮಿಂದ ಇವತ್ತು ಅಲ್ಲಿಂದ ಫಿಲ್ಟರ್ ಆದಂಥ ನೀರನ್ನು ಈಗಾಗಲೇ
8 ಕಡೆ ನಾವು ಸ್ಟೋರೇಜ್ಗಳನ್ನು ಮಾಡಿದ್ವಿ. ಇಲ್ಲೇ ನಮ್ಮ ಏನು ನಾವು ಉಡುಮಗಲ್ ಖಾನಾಪುರ ಹತ್ರ ಆಶಾಪುರ ಹತ್ರ ಒಂದು ಸ್ಟೋರೇಜ್ ಅನ್ನು ಟ್ಯಾಂಕನ್ನು ಸುಮಾರು 400,000 ಲೀಟರ್ನ ಅಲ್ಲೊಂದು ಮಾಡಿ ಅಲ್ಲಿಂದ ಈ ಭಾಗದಲ್ಲಿರುವಂಥ ಗ್ರಾಮಗಳಿಗೆ ಮತ್ತು ಕೆಳಗಡೆ ಇರುವಂಥ ಅಲ್ಲಿ ಮುರ್ಕಿದೊಡ್ಡಿ ಹತ್ರ ಒಂದು ಕನ್ನೆದೊಡ್ಡಿ ಹತ್ರ ಒಂದು ಟ್ಯಾಂಕ್ ಆಗಿರ್ಬೋದು, ಅಪ್ಪದೊಡ್ಡಿ ಆಗಿರ್ಬೋದು, ಅನುವಾರ ಹತ್ರ ಒಂದು ಟ್ಯಾಂಕ್ ಆಗಿರ್ಬೋದು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಯಲುವಹಳ್ಳಿ ಮೊರಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮತ್ತೊಂದು ದೌರ್ಜನ್ಯ ಬೆಳಕಿಗೆ ಬಂದಿದ್ದವು. ಶಾಲಾ ಆವರಣದಲ್ಲಿ ದೇವಸ್ಥಾನ ಕಟ್ಟಲು ಮಕ್ಕಳಿಂದ ಹಣ ವಸೂಲಿ ಮಾಡಿಕೊಂಡಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಮಾರೂರು ತಾಲೂಕಿನ ಸಹಾಯಕ ನಿರ್ದೇಶಕ ಶಿವಕುಮಾರ್ ನೀಡಿರುವ ದೂರಿನಲ್ಲಿ ಹಣ ವಸೂಲಿ ಉಲ್ಲೇಖವಾಗಿದ್ದು, ದೇಗುಲ ನಿರ್ಮಾಣಕ್ಕೆ ಮಕ್ಕಳಿಗೆ ಬೆದರಿಕೆ ಹಾಕಿ ಬಲವಂತವಾಗಿ ಮಕ್ಕಳಿಂದ 500 ರೂಪಾಯಿ ಹಣ ವಸೂಲಿ ಮಾಡಿದ್ದಾರೆ. ಈಗಾಗಲೇ ದೇಗುಲ ನಿರ್ಮಾಣ ಕಾರ್ಯ ಬಹುತೇಕ ಮುಗಿದಿದೆ, ವಿಗ್ರಹ ಪ್ರತಿಷ್ಠಾಪನೆ ಬಾಕಿ ಇದೆ. ಶಾಲೆಯಲ್ಲಿನ 240 ವಿದ್ಯಾರ್ಥಿಗಳ ಪೈಕಿ ಬಹುತೇಕ ವಿದ್ಯಾರ್ಥಿಗಳಿಂದ ತಲಾ 500 ರೂಪಾಯಿ ಹಣ ವಸೂಲಿ ಮಾಡಿರುವುದು ಬೆಳಕಿಗೆ ಬಂದಿದೆ. ಯುವಕ ಯುವತಿ ಪ್ರೀತಿಸಿ ಮದುವೆಯಾಗಿದ್ದು ಯುವಕನ ಪೋಷಕರ ಮೇಲೆ ಯುವತಿ ಕಡೆಯವರಿಂದ ಮಾರಣಾಂತಿಕ ಹಲ್ಲೆ ನಡೆದಿರುವ ಪ್ರಕರಣ ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ದಪ್ಪರ್ತಿ ಗ್ರಾಮದ ಮನೋಜ್ ಹಾಗೂ ಅಂಕಿತಾ ಎಂಬ ಜೋಡಿ ಸುಮಾರು ದಿನಗಳಿಂದ ಪ್ರೀತಿಸುತ್ತಿದ್ದು ಮನೆ ಬಿಟ್ಟು ಓಡಿ ಹೋಗಿ ಭಾನುವಾರ ಮದುವೆಯಾಗಿದ್ದಾರೆ. ಈ ಕಾರಣದಿಂದ ಆಕ್ರೋಶಗೊಂಡ ಅಂಕಿತಾ ಕುಟುಂಬಸ್ಥರು ಯುವಕನ ತಂದೆ ತಾಯಿ ಮನೆ ಮೇಲೆ ದಾಳಿ ನಡೆಸಿ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸುಮಾರು ದಿನಗಳಿಂದ ಪ್ರೀತಿಸುತ್ತಿದ್ದ ದಪ್ಪರ್ತಿ ಗ್ರಾಮದ ಮನೋಜ್ ಹಾಗೂ ಅಂಕಿತಾ ಕಳೆದ ಭಾನುವಾರ ದೇವಾಲಯವೊಂದರಲ್ಲಿ ಮದುವೆಯಾಗಿದ್ದಾರೆ. ಅಂಕಿತಾ ಮದುವೆಯಾದ ವಿಚಾರ ತಿಳಿಯುತ್ತಿದ್ದಂತೆ ಆಕೆಯ ಕುಟುಂಬಸ್ಥರು ಆಕ್ರೋಶಗೊಂಡಿದ್ದಾರೆ. ಸೋಮವಾರ ಮಧ್ಯಾಹ್ನದ ವೇಳೆಗೆ ಅಂಕಿತಾ ಕುಟುಂಬಸ್ಥರು ಯುವಕನ ಮನೆಯ ಮೇಲೆ ದಾಳಿ ಮಾಡಿದ್ದು ಮನೋಜ್ ತಾಯಿ ವೆಂಕಟಲಕ್ಷ್ಮ ಹಾಗೂ ತಂದೆ ಗಂಗರಾಜು ಎಂಬುವವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇನ್ನೂ ಗಾಯಾಳುಗಳಿಗೆ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಯುವಕ ಯುವತಿ ಪರಾರಿಯಾಗಲು ಯುವಕನ ಪೋಷಕರು ಬೆಂಬಲ ನೀಡಿದ್ದಾರೆ ಎಂಬ ಆಕ್ರೋಶದಲ್ಲಿ ಈ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಕನ್ನಡದ ಜಲ ನೆಲ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ನಾಡು ನುಡಿ ಸಂಸ್ಕೃತಿ ಕಾಪಾಡುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರಲ್ಲಿ ಆಯೋಜಿಸಿದ್ದ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತಿಳಿಸಿದರು. ತಾಲೂಕಿನ ವಿದುರಾಶ್ವತ್ಥದ ಸತ್ಯಾಗ್ರಹ ಸ್ಮಾರಕ ಪ್ರೌಢಶಾಲೆಯ ಆವರಣದಲ್ಲಿ ಪ್ರಪ್ರಥಮ ಕಸಬಾ ಹೋಬಳಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿತ್ತು. ಕನ್ನಡ ಮಾತೆ ಭುವನೇಶ್ವರಿ ಭಾವಚಿತ್ರದೊಂದಿಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕರ್ನಾಟಕದ ಏಕೀಕರಣದ ಬಗ್ಗೆ ಕರ್ನಾಟಕ ಸಾಹಿತ್ಯ ಪರಿಷತ್ ಹೆಚ್ಚು ಶ್ರಮ ವಹಿಸಿದೆ. ಹಿರಿಯರ ಪರಿಶ್ರಮದಿಂದ ಕನ್ನಡ ಭಾಷೆಗೆ ಹಾಗೂ ರಾಜ್ಯಕ್ಕೆ ಪ್ರಥಮ ಆದ್ಯತೆ ದೊರೆತಿದೆ. ಕನ್ನಡದಲ್ಲಿ ಹೆಚ್ಚು ಅಂಕ ಗಳಿಸಿದ 300 ಜನ ವಿದ್ಯಾರ್ಥಿಗಳಿಗೆ ಸದ್ಯದಲ್ಲಿಯೇ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗುವುದು ಹಾಗೂ ಕನ್ನಡ ಪರ ಕಾರ್ಯಕ್ರಮಗಳಿಗೆ ನನ್ನ ಸಹಕಾರ ಇರುತ್ತದೆ ಎಂದು ಹೇಳಿದರು. ಸಮ್ಮೇಳನವನ್ನ ಸಂಘಟನೆ ಮಾಡಿದ್ರಿ, ಇದನ್ನು ಅದ್ದೂರಿಯಾಗಿ ಅತ್ಯಂತ ಯಶಸ್ವಿಯಾಗಿ ನಮ್ಮ ಎನ್ ಆರ್ ಚಂದ್ರಶೇಖರ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಬಹಳ ಕಲಾವಿದರನ್ನ ಸೇರಿಸಿ ಅಚ್ಚುಕಟ್ಟಾಗಿ ಇವತ್ತು ಸಮ್ಮೇಳನವನ್ನು ಏರ್ಪಡಿಸಿದ್ರಿ. ಈ ಒಂದು ತಾಲೂಕು ಮಟ್ಟದ ಸಮ್ಮೇಳನ ಏನೋ ಅನ್ನೋ ಮಟ್ಟದಲ್ಲಿ ಅಚ್ಚುಕಟ್ಟಾಗಿ ಏರ್ಪಡಿಸಿದ್ರಿ. ಈ ಒಂದು ಸಮ್ಮೇಳನವನ್ನು ಇಷ್ಟು ಅಚ್ಚುಕಟ್ಟಾಗಿ ಏರ್ಪಡಿಸಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೇನೆ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಅನೇಕ ಮಹಾರಾಜರ ಕಾಲದಿಂದ ಅವರ ಸಹಕಾರದೊಂದಿಗೆ ಸ್ಥಾಪನೆಯಾದಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು. ಅದರ ಉದ್ದೇಶ ಕನ್ನಡದ ವಾತಾವರಣವನ್ನು ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಬೆಳಗಿಸಬೇಕು, ಅದರ ಮೂಲಕ ಕನ್ನಡವನ್ನು ಬೆಳೆಸಬೇಕು, ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮಹಾರಾಜರು ಇದನ್ನು ಸ್ಥಾಪನೆ ಮಾಡೋಕ್ಕೆ ಸಹಕಾರವನ್ನು ನೀಡಿ ಸ್ಥಾಪನೆ ಮಾಡಿದಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು. ಅನಂತರ
ಅನೇಕ ಜನ ಇದರ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿಕೊಂಡಿದ್ದಾರೆ. ಹೇಳೋದಾದರೆ ನಮ್ಮ ಈ ಒಂದು ತಾಲೂಕಿನಲ್ಲಿ ಕೂಡ ಅನೇಕ ಕನ್ನಡದ ಸೇವೆ ಮಾಡಿದಂಥ ದಿಗ್ಗಜರಾದಂಥ ಸಾಹಿತಿಗಳನ್ನ ನಾವು ನೋಡಿದ್ದೀವಿ. ಮೊದಲನೇದಾಗಿ ಬಸವರಾಜರು, ಅದೇ ರೀತಿ ಎಲ್ ಬಸವರಾಜ್ ಅವರು, ಇತ್ತೀಚೆಗೆ ನಾವು ನೋಡಿದ ಸಣ್ಣ ಕನ್ನಡ ಪರಿಷತ್ ಸಮ್ಮೇಳನದ ಅಧ್ಯಕ್ಷರಾದಂಥ ತಂಪ ನಾಗರಾಜ್ ಅವರು, ಇವರು ಮೂರು ಜನರು ಕೂಡ ಕನ್ನಡದ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆದಂಥವ್ರು, ಇದು ಸಮ್ಮೇಳನ ಅಧ್ಯಕ್ಷ ಆದಂಥವ್ರು. ಅದೇ ರೀತಿ ಈಗ ತಾಲೂಕಿನಲ್ಲೂ ಕೂಡ ಕನ್ನಡದ ಬಗ್ಗೆ ಅತ್ಯಂತ. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ನಂಜುಂಡಪ್ಪ, ವಿಜ್ಞಾನಿ ಕೆಪಿಜೆ ರೆಡ್ಡಿ, ಮರಳೂರು ಹನುಮಂತರೆಡ್ಡಿ, ಕೆಎಚ್ಪಿ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡ, ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ UGC ಮಾನ್ಯತೆ ದೊರಕಿಸಿ 400,000 ಪದವೀಧರರ ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸುವಂತೆ ಒತ್ತಾಯಿಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸೋಮವಾರ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ರಮೇಶ್ ಪೋಖ್ರಿಯಲ್ ನಿಶಾಂತ್ ಅವರಿಗೆ ಮನವಿ ಸಲ್ಲಿಸಿತು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಾಲಪ್ಪ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂದೆ ಜಮಾಯಿಸಿದ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮುಕ್ತ ವಿವಿಯ ಕೋರ್ಸ್ಗಳ ರದ್ದತಿ ಆದೇಶ ಹಿಂತೆಗೆತಕ್ಕೆ ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಒತ್ತಾಯಿಸುತ್ತಾ ಬಂದರೂ ಕಡೆಗಣಿಸಲಾಗಿದೆ. ಮುಕ್ತ ವಿವಿಯಿಂದ ಪಡೆದ ಪದವಿಗೆ ಮಾನ್ಯತೆ ಇಲ್ಲದೆ ಸಾವಿರಾರು ಮಂದಿ ಅತಂತ್ರರಾಗಿದ್ದರು. ನೆರವಿಗೆ ಧಾವಿಸಿಲ್ಲ ಅಂತ ಆಪಾದಿಸಿ ಕೇಂದ್ರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಇದೇ ಸಮಯದಲ್ಲಿ ನಮ್ಮ ರಾಜ್ಯದ ಎಲ್ಲ ಸಂಸತ್ ಸದಸ್ಯರಿಗೆ ನಮ್ಮ ಒತ್ತಾಯ, ಇವತ್ತಿನ ಚಿಕ್ಕನಾಯಕನಹಳ್ಳಿಯಲ್ಲಿ ನಾವು ಹೊಸ ವರ್ಷದನ್ನ ಕೇಕ್ಗಳು ನಿಮ್ಗೆಲ್ಲರಿಗೂ ತಲುಪಿಸ್ತಾ ಇದೀವಿ. ನಾವು ಇದೇ ಕೇಕ್ಗಳನ್ನ ನಮ್ಗೆಲ್ಲ 400,000 ಹೆಚ್ಚು ಜನ ಪದವೀಧರರು ಅಥವಾ ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿರೋಂಥವ್ರಿಗೂ ನೀವು ಕೇಕ್ನ ತಿನ್ನೋ ಥರ ಮಾಡಿರಿ, ಸಿಹಿ ಹಂಚಿಕೆ ಆಗಲಿ ಅಂತೇಳಿ ಆ ಥರ ನಿಮ್ಮನ್ನೆಲ್ಲರನ್ನೂ ಕೋರ್ಕೊಂತೀವಿ. ಈ ವೇಳೆ ಮುರಳೀಧರ್ ಹಾಲಪ್ಪ ಮಾತನಾಡಿ, ತುಮಕೂರು ಜಿಲ್ಲೆಯಿಂದ 22,000 ಜನ ಸೇರಿ ಮುಕ್ತ ವಿವಿಯಿಂದ ಬಿಟೆಕ್, ಎಂಟೆಕ್ ಪದವಿ ಸೇರಿದಂತೆ ಹಲವು ಸ್ನಾತಕೋತ್ತರ ಕೋರ್ಸ್ಗಳನ್ನು ಪೂರೈಸಿದ 400,000 ಮಂದಿ ಇದ್ದಾರೆ. ಇದರಲ್ಲಿ ಮಹಿಳೆಯರು, ಗ್ರಾಮೀಣ ಭಾಗದವರು, ಪರಿಶಿಷ್ಟರು, ಹಿಂದುಳಿದವರು ಸೇರಿ 80%. 7-8 ವರ್ಷಗಳ ಹಿಂದೆ ಮುಕ್ತ ವಿವಿ ಮಾನ್ಯತೆ ರದ್ದಾಗಿ ಅವರ ಭವಿಷ್ಯ ಅತಂತ್ರವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕರ್ನಾಟಕದ ಮುಕ್ತ ವಿಶ್ವವಿದ್ಯಾನಿಲಯ 1996 ಪ್ರಾರಂಭ ಆಗಿ ಗ್ರಾಮಾಂತರ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರಿಗೆಲ್ಲ ಒಂದು ಸಬಲೀಕರಣಕ್ಕೆ ಅವಕಾಶಗಳು ಕಲ್ಪಿಸ್ಕೊಡೋದಕ್ಕೋಸ್ಕರ ಒಳ್ಳೆಯ ಮನಸ್ಥಿತಿನಲ್ಲಿ ಪ್ರಾರಂಭ, ಒಳ್ಳೆ ಉದ್ದೇಶದಿಂದ ಪ್ರಾರಂಭ ಆಗಿದ್ದಂಥ ಸಂಸ್ಥೆ. 100,000 ಮಂದಿ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾರ್ಜನೆ ಮಾಡಿರ್ತಕ್ಕಂಥ ಸ್ಥಳ, ಅದನ್ನೀಗ 8 ಇತ್ತೀಚೆಗೆ ಯಾರ್ಯಾರು ಅಲ್ಲಿ ಕೋರ್ಸ್ಗಳು ಮಾಡಿದ್ದಾರೆ, ಪದವಿ ಹಾಗೂ PGಗಳು ಇರ್ಬೋದು, ಟೆಕ್ನಿಕಲ್ ಕೋರ್ಸಸ್ ಇರ್ಬೋದು, ಸರ್ಟಿಫಿಕೇಟ್ ಕೋರ್ಸಸ್ ಇರ್ಬೋದು, ಇದು ಎಲ್ಲದನ್ನೂ ಈಗ ಅಮಾನ್ಯತೆ ಕೇಳಿ ಕೇಂದ್ರದಿಂದ UGC ಹಾಗೂ HRDನವರು ಘೋಷಣೆ ಮಾಡಿರೋದ್ರಿಂದ ಯಾರ್ಯಾರಿಗೆ ಸರ್ಕಾರಿ ಕೆಲಸದಲ್ಲಿ, ಅರೆ ಸರ್ಕಾರಿ ಖಾಸಗಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲರಿಗೂ ಪ್ರಾಣ ಸಂಕಟಕ್ಕಾಗಿರಲಿ. ಅದರಲ್ಲಿ ಹೆಚ್ಚಿಗೆ ಯಾರು ಸಿಟಿನವ್ರು ಯಾರು ಇಲ್ಲ, ಹುಡುಗರೆಲ್ಲ ಮಾಡಿರುವಂಥ ಅಲ್ಲಿ ಪದವಿ ಮಾಡಿರೋರೆಲ್ಲರೂ ಗ್ರಾಮಾಂತರ ರೈತಾಪಿ ವರ್ಗದ ಮಕ್ಕಳು. ನಾವೆಲ್ಲ ಅದು ಅಂಕಿಅಂಶ ತಗೊಂಡಾಗ 400,000 ಮಂದಿ ವಿದ್ಯಾರ್ಥಿಗಳಿಗೆ ಈಗ ಪದವಿ ತಗೊಂಡಿರೋರಿಗೆ ಈಗ ಕೂತು ಬಂದಿದೆ. ಅದರಲ್ಲೂ ಸಹಿತ ತುಮಕೂರು ಜಿಲ್ಲೆಯಲ್ಲಿ 22,000 ಹೆಚ್ಚು ಜನಕ್ಕೆ ಈಗ ಇದರಿಂದ ಸಮಸ್ಯೆ ಉದ್ಭವ ಆಗಿದೆ. ಇದನ್ನು ನಾವು ಸರ್ಕಾರದ ವತಿಯಿಂದ ಕುಲಪತಿಗಳು ಎಲ್ಲರೂ ಸರ್ವ ಪ್ರಯತ್ನ ಮಾಡಿದ್ರೂ ಡೆಲ್ಲಿ ಮಟ್ಟದಲ್ಲಿ ಇಲ್ಲಿ ತನಕ ಒಂದು ಕಿಂಚಿತ್ತು ಆ ಫೈಲ್ ಅದು ಮೂವ್ ಆಗಲಿಲ್ಲ. ಈ ವೇಳೆ ಮಾಜಿ ಶಾಸಕ ಬಿ ಲಕ್ಕಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಡಿ ಚಂದ್ರಶೇಖರ್, ಪಿಟಿ ಚಿಕ್ಕಣ್ಣ, ಸೇವಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಜೆ ಕೃಷ್ಣೇಗೌಡ, ಮುಖಂಡರಾದ ಬೇವಿನಹಳ್ಳಿ ಚನ್ನಬಸವಯ್ಯ, ಬ್ರಹ್ಮಾನಂದ ಇತರರು ಹಾಜರಿದ್ದರು. NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೈಲಹೊಂಗಲ ತಾಲೂಕು ಘಟಕದ ವತಿಯಿಂದ ಕನ್ನಡ ನಾಮಫಲಕ ಇಲ್ಲದ ಆಂಗ್ಲ ನಾಮಫಲಕಗಳಿಗೆ ಮಸಿ ಹಚ್ಚಿ ಅವುಗಳನ್ನು ತೆರವುಗೊಳಿಸುವ ಮೂಲಕ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ನನಗೆ ಕನ್ನಡ ಬರೋದಿಲ್ಲ ಎಂದು ಹೇಳಿದಾಗ ಸ್ವಲ್ಪ ಸಮಯ ಗೊಂದಲದ ವಾತಾವರಣ ಉಂಟಾಗಿದ್ದು ಕಾರ್ಯಕರ್ತರು ಹಾಗೂ ಸಿಬ್ಬಂದಿಯ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿತ್ತು. ಕನ್ನಡ ಬಂದರೆ ಕೆಲಸ ಮಾಡಿ, ಇಲ್ಲದಿದ್ದರೆ ರಾಜೀನಾಮೆ ಕೊಟ್ಟು ನಡೆಯಿರಿ ಎಂದು ಕಾರ್ಯಕರ್ತರು ಸಿಟ್ಟಿಗೆದ್ದರು. ಇವತ್ತಿನ ದಿವಸ ಬೈಲಹೊಂಗಲ ತಾಲೂಕಿನಲ್ಲಿ ಕನ್ನಡವನ್ನು ಉಳಿಸಬೇಕು ಅಂತೇಳಿ 12/12/2023 ನಮ್ಮ ತಾಲೂಕು ಅಧ್ಯಕ್ಷರಾದಂಥ ರಾಜು ಬುಳನವರಾಗಲಿ, ನಗರಾಧ್ಯಕ್ಷರಾದಂಥ ಶಿವಾನಂದ ಕುರುಬೆಟ್ಟ ಅವರಾಗಲಿ, ಇನ್ನೂ ಅನೇಕ ಕನ್ನಡ ಪರ ಹೋರಾಟಗಾರರು, ಕನ್ನಡ ಅಭಿಮಾನಿಗಳು ಸೇರಿಕೊಂಡು ಒಂದು ಮನವಿಯನ್ನು ಮಾಡಿಕೊಂಡಿದ್ವಿ. ಏನಪ್ಪ ಅಂತಂದರೆ, ನಮಗೆ 7 ದಿನಗಳಲ್ಲಿ ಇರುವಂಥ ಇಂಗ್ಲೀಷ್ ಬೋರ್ಡ್ಗಳನ್ನು ತೆರವುಗೊಳಿಸ್ರಿ, ಇಲ್ಲಿ ಕರ್ನಾಟಕದಲ್ಲಿ 60% ಕನ್ನಡವನ್ನು ಬಳಸಬೇಕಂತೇಳಿ ನಾವು ಎಲ್ಲರಿಗಲ್ಲೂ ಮನವಿ ಮಾಡಿಕೊಂಡಿದ್ವಿ. ಆದರೆ ನಮ್ಮ ಮನವಿಗೆ ಯಾರೂ ಕೂಡ ಸ್ಪಂದನೆ ಮಾಡಲೇ ಇಲ್ಲ. ಆ ದೃಷ್ಟಿಯಿಂದ ಇವತ್ತಿನ ದಿವಸ ಮಂಗಳವಾರ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಕನ್ನಡ ಅಭಿಮಾನಿಗಳು ಇವತ್ತು ನಾವೊಂದು ಜಾಥಾವನ್ನು, ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡುವುದರ ಮುಖಾಂತರ ಕನ್ನಡವನ್ನು ಬಳಸಬೇಕು, ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬಳಸದೇ ಇದ್ದರೆ ನಿಮ್ಮ ಗಂಟು ಮೂಟೆ ಕಟ್ಟಿಕೊಂಡು ನೀವು ಹೋಗಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಬೈಲಹೊಂಗಲದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲ ವ್ಯಾಪಾರಸ್ಥರಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅಂಗಡಿ. ಈ ಸಂದರ್ಭದಲ್ಲಿ ಕರವಿ ಬೈಲಹೊಂಗಲ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ್ ಬೋಳಣ್ಣವರ್, ಶಿವಾನಂದ್ ಕುರುಬೇಟ್, ಶಿವಾನಂದ್ ಕೋಲ್ಕಾರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಹಾಗೂ ಕನ್ನಡ ಅಭಿಮಾನಿಗಳು ಉಪಸ್ಥಿತರಿದ್ದರು. ಈರನ್ಗೌಡ ಶೀಲವಂಥರ್, ಅಮೋಕ್ ಟಿವಿ, ಬೈಲಹೊಂಗಲ. ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.